ಮುಂದಿನ ಕ್ಷೇತ್ರ ಹರಿಹರ ಇಲ್ಲಿ ರಾಮಪ್ಪ ಕಾಂಗ್ರೆಸ್ ಅವರ ರಾಮಪ್ಪ ಪ್ರೆಸೆಂಟ್ ಎಂ ಎಲ್ ಎ ಆದ್ರೆ ಬಿಜೆಪಿಯಲ್ಲಿ ಬಿ ಪಿ ಹರೀಶ್ ಚಂದ್ರಶೇಖರ್ ಪೂಜಾರ್ ವೀರೇಶ್ ಹನಗವಾಡಿ ಇವ್ರಗಳ ಕಾಂಪಿಟೇಷನ್ ಇದೆ ಅಲ್ಲಿ ರಾಮಪ್ಪ ಸಿಟ್ಟಿಂಗ್ ಎಂ ಎಲ್ ಎ ಆಗಿದ್ರು ಕೂಡ ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ದಾರೆ ನಾಗೇಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸ್ ನಂದಿಗಾವಿ ಇದ್ದಾರೆ ಹಾಗೆ ಇವರು ಶ್ರೀನಿವಾಸ್ ನಂದಿಗಾವಿ ಒಂದು ರೀತಿ ಫಾರಿನ್ ಫಂಡ್ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದವರು ಅವರು ಕೂಡ ಹಣಬಲದ ಆಧಾರದ ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಡಿ ಜೆಡಿಎಸ್ ಇಂದ ಶಿವಶಂಕರ್ ಏನಾದ್ರು ಕೂಡ ಸದ್ಯಕ್ಕೆ ಇಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಳ್ತಿದೆ ಅನ್ನೋ ಮಾತಿದೆ ಏನಿದೆ ಪಾರ್ಟಿ ವೈಸ್ ಅವರು ಮುನ್ನಡೆ ಇದ್ದಾರೆ ಬಿಜೆಪಿ ಕೂಡ ಟಫ್ ಫೈಟ್ ಕೊಡುತ್ತೆ ಜೆಡಿಎಸ್ ಶಿವಶಂಕರ್ ಮಾಜಿ ಶಾಸಕ ಅವರು ಕೂಡ ಟಫ್ ಫೈಟ್ ಕೊಡ್ತಾರೆ ಟ್ರೈಯಾಂಗಲ್ ಫೈಟ್ ತ್ರಿಕೋನ ಸ್ಪರ್ಧೆ ಬಿ ಪಿ ಹಿರೀಶ್ ಅವರ ರಾಜಕೀಯ ಜೀವನವನ್ನ ಅವರ ಕೈಯಾರೆ ಹಾಳು ಮಾಡ್ಕೊಂಡ್ರು ಬಣ ರಾಜಕಾರಣ ಇತ್ತಲ್ಲ ಬಿ ಯಡಿಯೂರಪ್ಪ ಮಣ ಇವೆಲ್ಲ ಇಲ್ಲೆಲ್ಲ ಸುಮ್ನ ಹೋಗಿ ಹೋಗಿ ಸ್ವಲ್ಪ ರೇಣುಕಾಚಾರ್ಯ ಫಾಸ್ ಆಗ್ಬಿಟ್ರು ಹರೀಶ್ ಇಲ್ಲಿ ಅಂಡ್ ವಿಟಿಯು ಮಾಜಿ ಕುಲಪತಿ ಮಹೇಶ್ವರಪ್ಪ ಕೂಡ ಅವ್ರದ್ದು ಹೆಸರಿದೆ ಇಲ್ಲ ಎನ್ ಕೂತೀನಿ ಅವರು ಕೂಡ ಟ್ರೈ ಮಾಡ್ತಾರೆ ಬಟ್ ಪ್ರಮುಖವಾಗಿ ಸೆಟಿಂಗ್ ಎಮ್ ಎಲ್ ಎ ರಾಮಪ್ಪ ಅಂಡ್ ನಾಗೇಂದ್ರ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆ ಶ್ರೀನಿವಾಸ ನಂದಿ ಗಾ ಅವ್ರದೆಲ್ಲಾ ಇದೆ ದುಡ್ಡೈತೆ ಅಂತ ಹೇಳ್ತಿದ್ದೀರಿ ಡಿ ಕೆ ಶಿವಕುಮಾರ್ ಬಹಳ ಇಷ್ಟ ಆಗದೇ ಹೌದು ಬಹಳ ಇಷ್ಟ ಆಗತ್ತೆ ಅಲ್ಲ ಇಲ್ಲಿ ಇನ್ನೊಂದ್ ಮಜಾ ಅಂದ್ರೆ ಮೂರು ಮೂರು ಜನ ಕೂಡ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ ಮೂರು ಜನ ಕುರುಬ ಸಮುದಾಯದವರು ಹೀಗಾಗಿ ಈ ಸಲ ಜನಬಲನ ಹಣಬಲನ ಅನ್ನೋ ಚರ್ಚೆ ಶುರು ಆಗಿದೆ ಅಂದ್ರೆ ರಾಮಪ್ಪ ಅವ್ರನ್ನ ಮೀರಿ ಇನ್ನಿಬ್ರಲ್ಲಿ ಯಾರು ಟಿಕೆಟ್ ಕೊಡ್ಬೇಕ ಅನ್ನೋ ಚರ್ಚೆ ನೋಡ್ತಾರೆ ನೋಡ್ತಾರೆ ಹಣಬಲ ಇಂಪಾರ್ಟೆಂಟ್ ಜನಬಲ ಇಂಪಾರ್ಟೆಂಟ್ ಹೌದು ಈ ಕರಾವಳಿಗೆ ಹೋದ್ರೆ ಜನ ಬಲ ಬೇಕು ಹಣಬಲ ಬೇಕಾಗಿಲ್ಲ ಕರಾವಳಿ ನಡೆಯೋದೇ ಬೇರೆ ಆಟ ಸೊ ಹಾಗಾಗಿ ಇಲ್ಲಿ ನೋಡ್ತಾರೆ ಆದ್ರೂ ಜಿ ಕೆ ಡಿ ಕೆ ಶಿವಕುಮಾರ್ ಕಣ್ಣು ಕುಕ್ಕೋದು ಶ್ರೀನಿವಾಸ್ ಅವ್ರ ಹಣ ಹೌದು ಸಿದ್ಧವ್ ಕೇಳ್ತಾರೆ ಏನ್ ಮಾಡೋದು ಅಂತ ಹೇಳ್ತಾರೆ ನೋಡ್ಬೇಕು ಏ ಹೆಂಗಿದ್ರು ಹಣ ಐತೆ ಕುರುಬ್ರಂತ ಕೊಡ್ಬೋದು ಅಂತಾರು ಕೊಟ್ಬಿಡ್ಬೋದು ಬಟ್ ಸದ್ಯಕ್ಕೆ ರಾಮಪ್ಪ ಕೊಟ್ರೆ ಮಾತ್ರ ಒಂದ್ ಸ್ವಲ್ಪ ಇದೆ ಹರಿಹರ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ನ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ನ ರಾಮಪ್ಪ ಮುನ್ನಡಿನ ಪ್ರತಿದಿನ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಮಕ್ಕಳಿಗೆ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ